ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಓಯಮ್ಮ ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಈ ಸಂದರ್ಭದಲ್ಲೇ ಮೋದಿಯವರ ಯಾವ ರೀತಿಯಾಗಿ ಮೋದಿಯವರು ಈ 10 ವರ್ಷಗಳಲ್ಲಿ ಇಡೀ ವ್ಯವಸ್ಥೆಯನ್ನು ತಮ್ಮ ಕೈಗಳಲ್ಲಿ ತಗೊಂಡಿದ್ದಾರೆ ಅನ್ನೋದು ವಿಚಾರ ಸಹಜವಾಗಿ ಮಾಡಿದ್ದಾರೆ, ಆಶ್ಚರ್ಯ ಅನಿಸ್ತದೆ. ಯಾಕೆಂದರೆ ಈ ಸಂವಿಧಾನದ ಲೋಪದೋಷಗಳನ್ನು, ಹಿಂದಿನ ಆಡಳಿತಗಾರರು ಮಾಡಿದಂಥ ಲೋಪದೋಷಗಳನ್ನು, ಅದರಲ್ಲೂ ಕಾಂಗ್ರೆಸ್ಸಿಗರು ಮಾಡಿದಂತಹ ಅನೇಕ ತಪ್ಪುಗಳನ್ನು ಅಭ್ಯಾಸ ಮಾಡಿರುವಂಥ ಮೋದಿ ಮತ್ತು ಅಮಿತ್ ಶಾ ಇವರಿಬ್ಬರು ಇವತ್ತು ಎಂಥ ಒಂದು ಬರಿಯನ್ನು ಹೇಳಿದ್ಬಿಟ್ಟಿದ್ದಾರಪ್ಪ ಅಂತಂದರೆ, ಈ ಮುಂಬರುವ ಚುನಾವಣೆಗಳಲ್ಲಿ ಹರಿಯಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಇನ್ಯಾವುದೇ ರಾಜ್ಯದ ರಾಜ್ಯಗಳ ಎಲೆಕ್ಷನ್ದಲ್ಲಿ ಸಂಪೂರ್ಣವಾಗಿ ರಾಹುಲ್ ಅಥವಾ ಅವರ ಪಕ್ಷ ಅಥವಾ ವಿರೋಧ ಪಕ್ಷಗಳು ಗೆದ್ದರೂ ಸಹಿತ ತಮ್ಮದೇ ಆಡಳಿತ ನಡೆಯುವ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೂಲತಃ ನಮ್ಮ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ಕಟ್ಟುಮಂದು ಫೆಡರಲಿಸಮ್ ಮಾಡಿದರು, ಫೆಡರಲ್ ಅಂತ ಹೇಳಿದರು ಅವರು. ಹೌದಪ್ಪ, ಇದು ಸಂಯುಕ್ತ ಒಂದು ಕೂಡಿ ಅಂತ ಒಕ್ಕೂಟ ಅಂತ ಮಾಡಿದರು. ಆದರೆ ಒಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಅವರು, ಅದೊಂದು ಪಾಪ ಸದುದ್ದೇಶ ಇತ್ತು. ಯಾರು ಮುಂದೆ ಬಂದಿದ್ದರೆ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೆ ಏನನ್ನೋದು ಯಾವುದೇ ಒಬ್ಬ ರಚನಾಕಾರರಿಗೂ ಸಾಧ್ಯ ಇಲ್ಲ. ಮುಂದಿನ ಹಲವು ವರ್ಷಗಳವರೆಗೆ, ಹಲವು ಶತಮಾನಗಳವರೆಗೆ ಆ ಸಂವಿಧಾನ ಉಳಿಬೇಕು ಅನ್ನೋದಷ್ಟೇ ಇರ್ತದೆ. ಅದನ್ನು ಆದಷ್ಟು ಒಳ್ಳೆಯ ಜನಗಳನ್ನು ಹಾಕಿಕೊಂಡು ಮತ್ತು ಕೆಟ್ಟತನಕ್ಕೆ ಒಂದಿಷ್ಟು ಭಯಗಳನ್ನು ಮಾಡ್ಕೊಂಡು ಮಾಡುವಂಥದ್ದು ನಮ್ಮ ಸಂವಿಧಾನ ಮಾಡ್ತಾ ಇರ್ತಾರೆ. ನಮ್ಮ ದೇಶಕ್ಕೆಪ್ಪ ಅಂದರೆ ಆ ಸಂವಿಧಾನದಲ್ಲಿ ಕೆಲವೊಂದು ಲೋಪದೋಷಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಂಥ ನಮ್ಮ BJP ಸಹೋದರರು ಅಥವಾ ಅಲ್ಲಿ ಬುದ್ಧಿವಂತರು, ಆ ಎಲ್ಲ ಬುದ್ಧಿವಂತರು ಕುಡ್ಕೊಂಡು ಇವತ್ತು RSS ಅವರು ಇರ್ಬೋದು, ಯಾರೋ ಇರ್ಬೋದು, ಎಲ್ಲ ಕುಡ್ಕೊಂಡು ಇವತ್ತು ಮೋದಿ ಅವ್ರನ್ನ ಅತ್ಯಂತ ಸ್ಟ್ರಾಂಗ್ ಅನ್ನುವಷ್ಟು ಮಂದಿ ಬೇಯಿಸ್ಬಿಟ್ಟಿದ್ದಾರೆ. ಒಂದು ವೇಳೆ ಅಧಿಕಾರ ಹೋದರೂ ಇವೆಲ್ಲ ಸೋತರೂ ಸಹಿತ ಮೋದಿ ಅವ್ರ ಮಾತು ನಡೀಬೇಕಾರೆ. ಇದಕ್ಕೆ ಕಾರಣ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಆ ಸಂವಿಧಾನದಲ್ಲಿ ಕೆಲವು ದೋಷಗಳು, ಜೊತೆಗೆ ನಂತರದಲ್ಲಿ ಬಂದ ಆಡಳಿತಗಾರ ತಮಗೆ ಅನುಕೂಲ ಆಗುವಂಗೆ ಸಂವಿಧಾನ ತಿದ್ದುಪಡಿ ಮಾಡ್ತಾ ಮತ್ತೇನೋ ಮಾಡ್ತಾ ತಮಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ತಾ ಬಂದ ಇವತ್ತು ಅದೆಲ್ಲನೂ ಸರಿಯಾಗಿ ಅಭ್ಯಾಸ ಮಾಡಿರುವಂಥ ಶಾ ಮತ್ತು ನಮ್ಮ ಮೋದಿ ಜೋಡಿ, ಅದರಲ್ಲೂ ಅದರಿಂದ ಇರುತ್ತಿರುವಂಥ ಬುದ್ಧಿವಂತರ ಸಂಘ RSS ಇವರು ಇದನ್ನು ಸರಿಯಾಗಿ ತಮ್ಮ ಹಿಡಿತಕ್ಕೆ ತಕ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಸಪೋಸ್ ಏನಾದರೂ ಆ ಒಂದು ಆಡಳಿತ ಹೋಗುವಂಥ ಪ್ರಸಂಗ ಬಂದರೂ ಸಹಿತ ತಮ್ಮ ಕೈಯಲ್ಲಿ ಉಳಿಯುವಂಥ ಒಂದು ವ್ಯವಸ್ಥೆ. ಅದು ಹೆಂಗಪ್ಪ, ವೆರಿ ಸಿಂಪಲ್. ನಮ್ಮದು ಫೆಡರಲ್ ಸ್ಟ್ರಕ್ಚರ್ ಅದ, ಒಕ್ಕೂಟ ವ್ಯವಸ್ಥೆ ಅದ. ಇಲ್ಲೇ ಏನಪ್ಪ ಅಂದರೆ ಒಂದು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಸ್ಟ್ರಾಂಗ್ ಇಟ್ಟಿದ್ದಾರೆ. ಇಲ್ಲೇ ಯಾಕಪ್ಪ ಅಂದರೆ ಇದು ಒಡೆದು ಹೋಗಬಾರದು ಈ ದೇಶ ಅನ್ನೋದು ಒಂದು ಸದು ದೇಶದಿಂದ ಉಳಿದ ರಾಜ್ಯಗಳು ನಮ್ಮದು ಒಂದು ಸಪ್ರೇಟ್ ದೇಶ ಆಗಲಿ, ನಮ್ಮದು ಸಪ್ರೇಟ್ ದೇಶ ಆಗಲಿ ಅಂತ ಅನ್ನೋ ಆಗಬಾರಂತ ತಿಳ್ಕೊಂಡು ಇದಕ್ಕೆ ಒಂದಿಷ್ಟೇನೋ ಕೆಲವೊಂದು ಬೈಂಡ್ ಮಾಡಿದರು, ಹೆಚ್ಚಿನ ಅಧಿಕಾರಗಳು ಕೇಂದ್ರಕ್ಕೆ ಕೊಟ್ಟರು. ಇದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಎಲ್ಲ ಅಭ್ಯಾಸ ಮಾಡಿರುವಂತಹ ನಮ್ಮ ಮೋದಿ ಮತ್ತು ಅವರ ಹಿಂಬಾಲಕರು ಇವತ್ತು ಈ ಎಲ್ಲ ರಾಜ್ಯಗಳಲ್ಲೂ ಸೋತರು ಸಹಿತ ತಮ್ಮ BJP ತಮ್ಮದೇ ಅಲ್ಲಿ ಅಧಿಕಾರ ನಡೀಬೇಕು ಅನ್ನೋ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮತ್ತು ಇಲ್ಲಿ ನೀವು ನೋಡಿ ಸೂಕ್ಷ್ಮವಾಗಿ ಇಲ್ಲಿ ಒಂದು 10 ವರ್ಷಗಳ ಅಭ್ಯಾಸ ಮಾಡಿದಾಗ ಈ ರಾಜ್ಯಗಳು, ಇವತ್ತು ನಮ್ಮ ಕರ್ನಾಟಕದ ತೆಗೆದುಕೊಳ್ಳಿ, ಕರ್ನಾಟಕ ಸಹಿತ ಇವತ್ತು ಏನೋ ಮಾಡೋದಪ್ಪ, ದೊಡ್ಡದೊಂದು ಸಾಹಸ ಮಾಡೋದಿದ್ರೆ ಕೇಂದ್ರ ಸಹಾಯ ಬೇಕೇ ಬೇಕಾಗ. ಮತ್ತು ಅದರಲ್ಲೂ GST ಇದೇನು ಮಾಡಿದರು, ಅದ್ರ ಜೊತೆಗೆ ಇನ್ನುಳಿದ ಈ ಮೊನಟೈಸೇಷನ್ ದುಡ್ಡಿನ ಒಂದು ವ್ಯವಹಾರಗಳಾಯಿತು, ಏನೋ ಹಣಕಾಸು ಆಯಿತು, ಏನೋ ಆಯಿತು, ಅವೆಲ್ಲನೂ ತಮ್ಮ ಕೇಂದ್ರದಲ್ಲಿ ಹೆಚ್ಚಿಗೆ ಪವರ್ಫುಲ್ ಇಟ್ಕೊಳ್ಳುವಂಥ ಕೆಲಸ ಮಾಡಿದರು. ಮತ್ತು ಕೇಂದ್ರದಿಂದಲೇ ಸಹಾಯ ಹೋಗುವಂಥ ವ್ಯವಸ್ಥೆ ಮಾಡಿಕೊಂಡ್ರು. ಅಂದರೆ ಕೇಂದ್ರ ಭಾಳ ಸ್ಟ್ರಾಂಗ್ ಮಾಡಿಬಿಟ್ರು ಇವತ್ತು ಮೋದಿ ಅವರಂತೂ ಕೇಂದ್ರವನ್ನು ಸಂಪೂರ್ಣವಾಗಿ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರು. ಮತ್ತು ಭಾಳ ಜಾಣರಿದ್ದಾರೆ ಅವರು. ಇವತ್ತು ನೋಡ್ರಿ, ನಾವು ಬಂದ ಇಲ್ಲಿ ನೋಡ್ತಾ ಇದ್ದೀವಿ, ಈ ನಮ್ಮ ಸಾಮಾನ್ಯ ಇಲ್ಲ, ನಮ್ಮ ಬಿಹಾರದ ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರು ಭಾಳ ಪ್ರಕಾಂಡ ಪಂಡಿತರು ರಾಜಕೀಯದಲ್ಲಿ, ಇವತ್ತು ಅಲ್ಲಾಡ್ದಂಗೆ ಕುಳಿತುಬಿಟ್ಟಿದ್ದಾರೆ. ಯಾಕೆ ಕುಳಿತರು ಇಷ್ಟು ಬೇಗ? ಅವರು ಇದನ್ನು ಜಗದು ಹೋಗ್ಬೇಕಾಯ್ತು ಹೊರಗೆ ಅವರು, ಯಾಕಂದರೆ ಅವ್ರ ಮೇಲೆ ಇವತ್ತಿನ NDA ಸರ್ಕಾರ ನಿಂತದ. ಮತ್ತು ಮೋದಿಯವರ ಆಡಳಿತ ಒಂದು ಚೂರು ಬದಲಾಗಿಲ್ಲ, ಈ 10 ವರ್ಷಗಳ ಆಡಳಿತ ಹೆಂಗಿತ್ತು ಹಂಗೆ ಮುಂದುವರೆದದ. ಇವತ್ತು ನಮ್ಮ ನಿತೀಶ್ ಅವ್ರನ್ನಾಗಿರ್ಬೋದು, ನಾಯ್ಡು ಅವ್ರನ್ನಾಗಿರ್ಬೋದು, ಯಾವುದೇ ವಿಷಯದಲ್ಲಿ ಅವ್ರನ್ನ ಕೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಅವ್ರು ಅಂದ್ರೆ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ನಮ್ಮ ಮಾಧ್ಯಮದವರು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಿರ್ತಾರೆ, ವಾದ ಮಾಡಿ ಮಾಡ್ತಿರ್ತಾರೆ, ಏ ಈಗ ಬಿಟ್ಟು ಹೋಗ್ತಾರೆ, ಆಗಿ ಬಿಟ್ಟು ಹೋಗ್ತಾರೆ, ಈಗ ಬಿಡ್ತಾರೆ, ಆಗಿ ಬಿಡ್ತಾರೆ, ಅದು ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ಇಡೀ ಅರ್ಥವ್ಯವಸ್ಥೆಯನ್ನು, ಈ ದೇಶದ ಅರ್ಥವ್ಯವಸ್ಥೆಯನ್ನು ಈ ಒಂದು ಯೋಜನಾ ಆಯೋಗವನ್ನು ಕಿತ್ತಾಕಿದ್ರು. ನಿಧಾನಕ್ಕೆ ಇನ್ನಷ್ಟು
ಏನು ಮಾಡಿಬಿಟ್ರಪ್ಪ ಅಂದರೆ ಎಲ್ಲ ಮುಖ್ಯಮಂತ್ರಿಗಳನ್ನ ಕೂಡಿಸ್ಕೊಂಡು ನೀತಿ ಆಯೋಗ ಮಾಡಿಬಿಟ್ರು ಅದನ್ನು. ಹೀಗಾಗಿ ಮೊದಲಿನಂತ ಸ್ವಲ್ಪ ಏನಪ್ಪ ಅಂದ್ರೆ ಲಿಬ್ರಲ್ ಏನಿತ್ತಲ್ಲ ಅದು ಸಹಿತ ಹೋಗಿಬಿಡುತ್ತೆ. ಅದ್ರ ಜೊತೆಗೆ ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ನಮ್ಮ ಮನಮೋಹನ್ ಸಿಂಗ್ರು ಯಾವ ಗಳಿಗೆಯಲ್ಲಿ ಓಪನ್ ಮಾರ್ಕೆಟ್ ಮಾಡಿದ್ರು ಅದು ಈ ದೇಶಕ್ಕೆ ಎಷ್ಟು ಉಪಯೋಗ ಆಯ್ತು ಅಂತ ನಾವು ವಿಚಾರ ಮಾಡಿದಾಗ ಉಪಯೋಗಕ್ಕಿಂತಲೂ ಹಾನಿನೇ ಹೆಚ್ಚಾಯ್ತವೆ. ಮೊದಲು ಒಂದಿಷ್ಟು ಏನೋ ರಾಜ್ಯಗಳಿಗೆ ಹಕ್ಕಿತ್ತು, ಕೇಳೋ ಹಕ್ಕುಗಳಿದ್ದು, ಮಾತಾಡೋ ಹಕ್ಕುಗಳಿದ್ದು ಎಲ್ಲ ಇದ್ದವು. ಇವತ್ತೇನೂ ಇಲ್ಲ ಅದು. ಯಾಕಂದರೆ ಇವತ್ತು ಬಂದಂಥ ನಮ್ಮ ಮೋದಿಯವರು ಹೊಸ ಇಂಡಸ್ಟ್ರಿಗಳನ್ನ ಸ್ಟಾರ್ಟ್ ಮಾಡಲಿಲ್ಲ, ಪಿ ಎಚ್ ಸಿಗಳು ಸ್ಟಾರ್ಟ್ ಮಾಡಲಿಲ್ಲ, ಯಾವುದೇ ಒಂದು ಡ್ಯಾಮ್ ಕಟ್ಟಲಿಲ್ಲ, ಯಾವುದೇ ಒಂದು ಫ್ಯಾಕ್ಟ್ರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಇವತ್ತೆಲ್ಲ ಪ್ರೈವೇಟ್ದಲ್ಲಿ ಕೊಟ್ಬಿಟ್ರೆ ಅದನ್ನು. ಹೀಗಾಗಿ ಇವತ್ತು ಎಲ್ಲ ರಾಜ್ಯಗಳೂ ಇವತ್ತು ಜಿ ಎಸ್ ಟಿ ಇನ್ನೂ ಅನೇಕ ಆರ್ಥಿಕ ವ್ಯವಸ್ಥೆಯನ್ನು ತಮ್ಮ ಹತ್ತಿರ ಬರೋ ಮಾಡ್ಕೊಂಬಿಟ್ರು. ಎಲ್ಲ ತೆರಿಗೆಗಳನ್ನ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ ಹೌದು ಒಳ್ಳೇದಾಗ್ತದೆ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ನಮ್ಮ ರಾಜ್ಯದ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ಬರೋದು ಎಷ್ಟಪ್ಪ ಅಂತಂದರೆ ನಾವು ಕೊಟ್ಟಿರೋ ತೆರಿಗೆ ವರ್ಷಕ್ಕೆ 3-4 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ. ಅದಕ್ಕೆ ಬದಲಾಗಿ ನಮಗೆ 1 ರೂಪಾಯಿದಲ್ಲಿ 12-15 ರೂಪಾಯಿ ಸಹ ಕೊಡ್ತಾರಪ್ಪ ಸೆಂಟ್ರಲ್ದವ್ರು ಅಂತ. ಇದು ಈ ದೇಶದ ಹೆಚ್ಚು ಕಡಿಮೆ ಮೋದಿಯವರ ವಿರೋಧಿ ರಾಜ್ಯಗಳು ಅಂದರೆ ಕಾಂಗ್ರೆಸ್ ರಾಜ್ಯಗಳಾಗ ನಡೆಸುತ್ತಿರುವಂಥದ್ದಾಗಿರ್ಬೋದು ಅಥವಾ ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯ ಸರ್ಕಾರ ನಡೆಸುತ್ತಿರುವುದಾಗಿರ್ಬೋದು ಇನ್ನುಳಿದ ಯಾವುದೇ ಸರ್ಕಾರಗಳು ಇವತ್ತು ಮಮತಾ ಬ್ಯಾನರ್ಜಿಯವ್ರದ್ದು ಸಹಿತ ಇವತ್ತು ಎಲ್ಲ ಪರಿಸ್ಥಿತಿ ಇದೇ ರೀತಿ ಅದ. ಎಲ್ಲರಿಗೂ ನಾವು ಕೇಂದ್ರದಿಂದ ಕೈ ಹಿಡ್ಕೊಂಡಿಲ್ಲುವಂಥ ಪ್ರಸಂಗ ಮಾಡಿಟ್ಟಿದ್ದಾರೆ. ಅದರ ಜೊತೆಗೆ ಈವನ್ ಅಲ್ಲಿ ಸೆಂಟ್ರಲ್ದಲ್ಲಿರ್ತಕ್ಕಂಥ ಮಿನಿಸ್ಟರ್ಸ್ ಆದರೂ ಮಿನಿಸ್ಟರ್ ಸಾಕಷ್ಟಿದ್ದಾರೆ, ಮಂತ್ರಾಲಯಗಳು ಸಾಕಷ್ಟಿದ್ದಾವೆ, ಪ್ರತಿಯೊಂದು ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಸಪ್ರೇಟ್ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಕೈ. ಆದರೆ ಅವೆಲ್ಲರೂ ಮೋದಿ ಅವರು ಏನು ಹೇಳ್ತಾರೆ ಅದನ್ನು ಫೈಲ್ ಇಲ್ಲ, ಅದು ಬಿಟ್ಟು ಬೇರೆ ಇಲ್ಲ. ಅದನ್ನು ನಡೆಸೋದಕ್ಕೆ ಯಾರಪ್ಪ ಅಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದ ವ್ಯವಹಾರ ನಡೆಸೋರು ಯಾರು, ಈ ಪ್ರೈವೇಟ್ ಕಂಪ್ನಿಯವರು. ಯಾಕಪ್ಪ ಅಂತಂದರೆ ನಮ್ಮ ಮನಮೋಹನ್ ಸಿಂಗ್ ಮಾಡಿದಂಥ ಘನಘೋರ ಅಪರಾಧ ಏನಪ್ಪ ಅಂದರೆ ಈ ಒಂದು ಪ್ರೈವೇಟೈಸೇಷನ್ ತೊಗೊಂಡು ಬಂದ ಇವತ್ತು ಅದನ್ನು ಮೋದಿಯವರು ಸರಿಯಾಗಿ ಉಪಯೋಗ ಮಾಡಿಕೊಂಡು ಈ ಎಲ್ಲ ಮಂತ್ರಾಲಯಗಳ ಮೇಲೆ ಈ ಎಲ್ಲ ರಾಜ್ಯಗಳ ಮೇಲೆ ಇವರು ಹಿಡಿತಾ ಇಟ್ಬಿಟ್ಟಿದ್ದಾರೆ. ನಿಮಗೇನೋ ಡೆವಲಪ್ ಬೇಕಾದರೂ ಇವತ್ತು ನೋಡ್ರಿ ಈ ಒಂದು 100 ದಿನದ ಹಿಂದಿನೂ ಇದಕ್ಕೆ ಕಷ್ಟ ಇದು. ಯಾಕಂದ್ರೆ ಪೂರ್ಣ ಪ್ರಮಾಣದ ಅಲ್ಲೇ ಏನಪ್ಪ ಅಂತಂದರೆ ಅಧಿಕಾರ ಇತ್ತವರಿಗೆ ಮೋದಿಯವರಿಗೆ ಅವ್ರು ಸ್ವತಂತ್ರ ನಿಂತು ಮಾಡ್ತಾ ಇದ್ರು. ಇವತ್ತು ಎನ್ ಡಿ ಎ ಕ್ರಿಮಿನಲ್ ಗೌರ್ಮೆಂಟ್ ಇದ್ದರು ಸಹಿತ ಇವತ್ತು ತಮ್ಮ ಹಿಂದಿನ ಈ ಒಂದು ಒಂದು 100 ದಿನದಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳ ಒಂದು ಯೋಜನೆ ಹಾಕ್ಕೊಂಡ್ರು. ಇದರಲ್ಲೇ ಆಯುಷ್ಮಾನ್ ಭಾರತಕ್ಕೆ ಒಂದಿಷ್ಟು ಅಥವಾ ಒಂದಿಷ್ಟು ಈ ಏನಪ್ಪ ಆ ಒಂದು ಮುದ್ರಾ ಯೋಜನೆಗಾಗಿರ್ಬೋದು ಮತ್ತು ಅದಕ್ಕೂ ಆಗಿರ್ಬೋದು ಮತ್ತು ಗರೀಬ್ ಕಲ್ಯಾಣ ಆಗಿರ್ಬೋದು ಮತ್ತು ಹೌಸಿಂಗ್ ಆಗಿರ್ಬೋದು ಸ್ವಲ್ಪ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ. ನಮ್ಮ ರೈತರಿಗೆ 3-4 ತಿಂಗಳಿಗೆ 2,000 ರೂಪಾಯಿಗಳನ್ನಾಗಲಿ ಈ ರೀತಿಯಾಗಿ ವರ್ಷಕ್ಕೆ 6,000 ರೂಪಾಯಿ ಕೊಡುವಂಥದ್ದಾಗಿರ್ಬೋದು ಇನ್ನೂ ಎಲ್ಲ ಕ್ಷೇಮಗಳು ಜನಕಲ್ಯಾಣದ ಎಲ್ಲ ಈ ಒಂದು ಸ್ಕೀಮ್ಗಳಿದಾವಲ್ಲ ಅವುಗಳೊಂದಿಷ್ಟು ಹಂಚಿದ್ದಾರೆ ಇಲ್ಲಂತಲ್ಲ. ಆದರೆ ಅವರೆಲ್ಲರೂ ತಾವು ಹಂಚುವಂಥ ಕೆಲಸ ಮಾಡಿದ್ದಾರೆ. ಅವರು ಸ್ಟೇಟ್ಗಳ ಅಧಿಕಾರ ಕೊಟ್ಟಿಲ್ಲ, ಯಾವ ಸ್ಟೇಟಿಗೆ ಕೊಟ್ಟಿಲ್ಲ. ಮುಂದೆ ಈಗ ವಿರೋಧ ಪಕ್ಷದ ಸ್ಟೇಟ್ಗಳಿದ್ದಾವಲ್ಲ ಇವುಗಳಲ್ಲಂತೂ ಇವ್ರು ಏನು ಕೇಳ್ತಾರೆ ಅದಂತ 10% 15% ಕೊಡ್ತಾರೆ, ಅವ್ರದ್ದೇನೂ ಇಲ್ಲ. ಹೀಗಾಗಿ ಇವತ್ತು ರಾಜ್ಯಗಳೇನಪ್ಪ ರಾಜ್ಯಗಳು ಪ್ರತಿಯೊಂದು ರಾಜ್ಯ ಹೆಚ್ಚು ಕಡಿಮೆ ಮೋದಿ ವಿರೋಧಿ ಇದ್ದಲ್ಲ ಈ ಪರಿಸ್ಥಿತಿ. ಇನ್ನು ಮೋದಿ ಸರ್ಕಾರ ಇದ್ದಲ್ಲೇ ಅಂದರೆ ಮೋದಿಜಿಯವ್ರು ಬಿ ಜೆ ಪಿ ಸರ್ಕಾರ ಇದ್ದಲ್ಲ ಅವರಂತೂ ಮೋದಿಯವರು ಏನು ಆಜ್ಞೆ ಮಾಡ್ತಾರೆ ಮೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಳಿದ್ದೆ ಎಸ್. ಹೀಗಾಗಿ ಇವತ್ತು ಇಡೀ ದೇಶದ ಎಲ್ಲ ರಾಜ್ಯಗಳ ಮೇಲೂ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ನಮ್ಮ ಮೋದಿಯವರು ಪೂರ್ತಿ ಅದು ಹೇಳ್ತಾ ಸಾಧಿಸಿದ್ದಲ್ಲ. ಇದೇ ನಿಮಗೆ ಹೇಳಿದ್ದೆ ಜಸ್ಟು ಈಗ ಇದು ಒಡೆದು ಹೋಗೋದಾಗಿದ್ದು ಇಷ್ಟಲ್ಲ. ಯಾರು ನಮ್ಮ ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ನಮ್ಮ ಈ ಒಂದು ನಾಯ್ಡು ಅವರಾಗಿರ್ಬೋದು, ಆದರೆ ಅವ್ರಿಗೂ ತಮ್ಮ ರಾಜ್ಯಗಳನ್ನ ಉಳಿಸ್ಕೋಬೇಕಾಗಿದೆ ಬೆಳೆಸ್ಕೋಬೇಕಾಗಿದೆ. ಅಲ್ಲಿ ಎಕನಾಮಿಕ್ ಮೂಲಗಳು ಏನೂ ಇಲ್ಲ, ಅವ್ರ ಕೈಯಲ್ಲಿ ಯಾರು ಟ್ಯಾಕ್ಸ್ ಉಳಿದಿಲ್ಲ, ಏನಿಲ್ಲ, ಡೆವಲಪ್ ಇಲ್ಲ, ಎಂತೂ ಇಲ್ಲ. ತಮ್ಮ ರಾಜ್ಯಗಳು ಬರೋದನ್ನು ಸಾರಾಯಿ ಅಥವಾ ಇನ್ನೊಂದು ಎರಡಂತ ಬರ್ತದೆ ಮಾತ್ರ ಅಷ್ಟು ದುಡ್ಡು ಬರ್ತದೆ. ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗುವಂಥದ್ದು ಮ್ಯಾಕ್ಸಿಮಮ್ ಜಿ ಎಸ್ ಟಿ ಎಲ್ಲ ಸೆಂಟ್ರಲ್ಗೆ ಹೋಗಿಬಿಡ್ತದೆ. ಈಗ ಸೆಂಟ್ರಲ್ದವ್ರು ಕೈ ಎತ್ತಿ ಕೊಟ್ಟಾಗುತ್ತೆ ಹೋಗ್ಬೇಕು ಅವರು. ಈ ಒಂದು ಮುಗುದಾನವನ್ನು ನಮಗೆ ನಡ್ಕೊಂಡು ಕೂತಿದ್ದಾರೆ ಇವತ್ತು ಮೋದಿಯವರು. ಹೀಗಾಗಿ ಇವತ್ತು ಮೋದಿಯವರು ಒಂದು ವೇಳೆ ಆ ರಾಜ್ಯಗಳನ್ನು ಗೆಲ್ಲದೇ ಹೋದರೂ ಸಹಿತ ಅದನ್ನು ವಿನ್ ಆಗದೆ ಹೋದರೂ ಸಹಿತ ಅದನ್ನು ಸಂಪೂರ್ಣ ಹಿಡಿದು ಸಾಧಿಸುವಂಥ ಎಲ್ಲ ಒಂದು ಒಂದು ಏನಪ್ಪ ಅಂತಂದ್ರೆ ಸ್ಥಿತಿಗೆ ಅಥವಾ ಪರಿಸ್ಥಿತಿಗೆ ಬಂದಿತ್ತಿದ್ದಾರೆ. ಹೀಗಾಗಿ ಇವತ್ತು ಮೋದಿಯವರ ಈ ಒಂದು ಜಾಲದಿಂದಾಗೆ ಇವತ್ತು ದೇಶದ ಏನಪ್ಪ ಪರಿಸ್ಥಿತಿ ಅಂತಂದ್ರೆ ಇವತ್ತು ಅವರೊಬ್ಬರಪ್ಪ ಉಳಿದವ್ರು ಯಾರೂ ಇಲ್ಲ ಅಂತೇಳಿ.
ಇದೇ ಮುಂದುವರಿಯುವಂಥದ್ದು. ಈಗ ನೋಡ್ರಿ, 15 ಲಕ್ಷ ಕೋಟಿ ಇದೆ, ಜಸ್ಟ್ ಚಾನ್ಸ್ ಆಯಿತು, ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೆ 15 ಲಕ್ಷ ಕೋಟಿ ರೂಪಾಯಿ ಬಿಟ್ಟಿದ್ದು, ಕೆಲವು ಒಂದು ಲೋಕ ಕಲ್ಯಾಣಕಾರಕ್ಕೆ 10,000 ಕೋಟಿ, 5,000 ಕೋಟಿ, 1 ಲಕ್ಷ ಕೋಟಿ ಬಿಟ್ಟಿದ್ದಾರೆ. ಬಟ್ 15 ಲಕ್ಷ ಕೋಟಿ ಒಳಗೆ ಮ್ಯಾಕ್ಸಿಮಮ್ ಎಲ್ಲ ಇವತ್ತು ಈ ಒಂದು ಬಂದರ ಕಟ್ಟುವಲ್ಲಿ, ಅಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಸುದ್ದಿ ಅದ. ಈ ರೋಡ್ಗಳನ್ನು ತಯಾರು ಮಾಡುವಲ್ಲಿ ಅಲ್ಲಿಯೂ 50,000 ಕೋಟಿ, 70,000 ಕೋಟಿ ಬಿಡುಗಡೆ ಮಾಡುವಂಥದ್ದು ಅದ. ಮುಂದೆ ಅದ್ರ ಜೊತೆಗೆ ರೈಲ್ವೆಗಳದ್ದು, ಅದರಲ್ಲೂ ಸಹಿತ 52 ಕೋಟಿಗಳಷ್ಟು 52,000 ಕೋಟಿಗಳಷ್ಟು ದುಡ್ಡಿನ ಇಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅಂದರೆ ಮ್ಯಾಕ್ಸಿಮಮ್ ಈ ಒಂದು ಇಂಡಸ್ಟ್ರಿಗಳ ಸಲುವಾಗಿ, ಅದು ಈ ನಮ್ಮ ವೇರ್ ಹೌಸ್ಗಳು ಯಾರಿಗಪ್ಪ ವೇರ್ ಹೌಸ್ಗಳು, ನಮ್ಮ ಅದಾನಿ ಅಂಬಾನಿ ಅಂಥವ್ರಿಗೆ, ಅವ್ರಿಗೆ ಒಂದು ಗ್ರೀನ್ ಹೌಸ್ಗಳ ಸಲುವಾಗಿ, ಮುಂದೆ ಇನ್ನೂ ಅನೇಕಿಂಥ ಸ್ಕೀಮ್ಗಳು ಇವೆಲ್ಲರೂ ಇವತ್ತು ನೋಡ್ರಿ ರೋಡ್ಗಳು ಮಾಡಿಕೊಡ್ತಾ ಇದ್ದಾರೆ. ಅದು ರೋಡ್ಗಳು ಅವು ಯಾರಿಗಾಗಿ ಇವತ್ತು ರೋಡ್ಗಳು ಅಂದರೆ, ಕೇವಲ ಈ ಏನು ಟೋಲ್ ತುಂಬುವಂಥ ಶಕ್ತಿ ಯಾರಿಗಿದಲ್ಲ ಅವ್ರಿಗಷ್ಟ. ಅಂತ ಟೋಲ್ ನಾಕೆ ಮೂಲಕ ಸಾಕಷ್ಟು ಗಳಿಕೆ ಇವತ್ತು ಆಗ್ತಾ ಇದೆ. ಹೀಗಾಗಿ ಶ್ರೀಮಂತರಿಗಾಗಿನೇ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಾ ಈ ಬಡ ಜನರಿಗೆ ಅಂದರೆ 90% ಆಫ್ ಜನರಿಗೆ ಇವ್ಯಾವೂ ಇಲ್ಲ ಪರಿಸ್ಥಿತಿ. ಅಲ್ಲಿ ಹೋಗ್ಬೇಕಂದ್ರೆ ಅಡ್ಡಾಡಲಿಕ್ಕೆ ಕೊಡಿದ್ರೆ ಹಾಗೆ ಟೋಲ್ ತುಂಬಲಿಕ್ಕೆ ಶಕ್ತಿ ಇಲ್ಲ. ಹೀಗಾಗಿ ದೇಶದ ಎಲ್ಲ ಇವತ್ತಿನ ದುಡ್ಡಿನ ನಷ್ಟ ಆಗಿರ್ತದೆ. 2 ಲಕ್ಷ ಕೋಟಿಗಳು ಮ್ಯಾಕ್ಸಿಮಮ್ ಈ ಒಂದು 15 ಲಕ್ಷ ಕೋಟಿ ದೇಶದ ಲೆಕ್ಕ ನಿಮಗೆ, ಈ 15 ಲಕ್ಷ ಕೋಟಿಯ ವ್ಯವಹಾರ ಇವತ್ತಿಗೂ ಸಿದ್ಧ ಈ ರೋಡ್ ಸಲುವಾಗಿ ಮತ್ತು ಸಲುವಾಗಿ. ಅಂದರೆ ಕಾರ್ಪೊರೇಟ್ಗಳಿಗೆ ಈ ದುಡ್ಡು ಹೆಂಚು ಹೋಗುವಂಥದ್ದು. ಹಂಗಾರೆ ರಾಜ್ಯಗಳ ಡೆವಲಪ್ಮೆಂಟ್ ಹೆಂಗಪ್ಪ? ಇವತ್ತು ರಾಜ್ಯಗಳಿಗೆ ಕೊಡ್ತಾರೆ ತಮ್ಮ ಒಂದು ಏನೋ ಆಡಳಿತ ಇರ್ತದೆ, ಅಲ್ಲಿ ತಾವ ಡೈರೆಕ್ಟಾಗಿ ತಾವ ಇನಾಗ್ರೇಷನ್ ಮಾಡಿ ತಮ್ಮ ಮತ್ತೊಬ್ಬರು ಯಾರೂ ಇಲ್ಲ ಕೊಡ್ತಾ ಇರ್ತಾರೆ. ಕೆಲವೊಮ್ಮೆ ಆರ್ಬಿಐಗಳಿಂದನೂ ಏನು ಮಾಡಿಬಿಡ್ತಾರಪ್ಪ ಅಂದರೆ ನೋಟ್ ಮುದ್ರಣ ಹಾಕಿಸೋ ಮತ್ತೇನೋ ಮಾಡಿ ಕೊಟ್ಟುಬಿಡ್ತಾರೋ. ಇವತ್ತೆಲ್ಲ ಲಾಸ್ತಲ್ಲಿದ್ದರೂ ಸಹಿತ ಇವತ್ತಿವೆಲ್ಲ ನಡೀತಾ ಇರ್ತಾವೆ. ಹೇಗಂತ ಈ ಮತ್ತು ಚುನಾವಣೆಗಳಲ್ಲಿ ಸಾಕಷ್ಟು ಘೋಷಣೆ ಮಾಡ್ತಾ ಇರ್ತಾರೆ. ಆ ಘೋಷಣೆಯನ್ನು ಕೇಳಿದಾಗ ಸ್ವರ್ಗನ ಬಂದಿತ್ತಿನಪ್ಪ ಭೂಮಿ ಅಂತ. ಆದರೆ ಜನಸಾಮಾನ್ಯರ ಜೊತೆಗೆ ಇನ್ನುಳಿದ್ರ ಜೊತೆ ಹೋಗಿ ನಾವು ಚರ್ಚೆ ಮಾಡಿದಾಗ ಮಾತಾಡಿದಾಗ ಗೊತ್ತಾಗ್ತದೆ ವಸ್ತುಸ್ಥಿತಿ ಏನಪ್ಪ ಅಂತೇಳ. ಈಗ ಈ ಒಂದು ಸಣ್ಣ ಒಂದು ಉದಾಹರಣೆ, ಇನ್ನೊಂದು, ನಾವು ಎಲ್ಲರೂ ಲೋನ್ ಕೊಡ್ತಾರೆ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತೇಳಿ ಮುದ್ರಾ ಯೋಜನೆ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ. ಈಗಾಗಲೇ 52,000 ಕೋಟಿ 1 ಲಕ್ಷ ಕೋಟಿ ರೂಪಾಯಿ ದುಡ್ಡು ಸಾಲ ಕೊಟ್ಟಿದ್ದೀವಿ, 2 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ, ಹಂಚಿದ್ದೀವಿ, ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಮಾತಾಡ್ತಾರೆ, ಪ್ರಚಾರ ಮಾಡ್ತಾರೆ. ಆದರೆ ಅದರಲ್ಲಿ ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ 50,000 ರೂಪಾಯಿಗಳು ಒಳಗೆ ಕೊಡುವಂಥ ಶಿಶು ಅದು ಪ್ರೊಜೆಕ್ಟ್ ಅಂತಾರೆ. ಅದಕ್ಕೆ 50,000 ಒಳಗಿನವ್ರು ಹೆಚ್ಚಿಗೆ ಇದ್ದಾರಲ್ಲ, ಮ್ಯಾಕ್ಸಿಮಮ್ ಕೊಟ್ಟಿದ್ದಾರಲ್ಲ. ಅಂದರೆ 40 ಕೋಟಿ ಈ ಒಂದೇನು ಖಾತೆಗಳಿದ್ದಾವೆ ಈ ಜನಧನ ಯೋಜನೆಯಲ್ಲೇ, ಅವುಗಳಲ್ಲಿಯೇ ಒಂದು 40 ಕೋಟಿ ಮತ್ತು ಎಲ್ಲ ಕೂಡಿಕೊಂಡು 53 ಕೋಟಿ ಇವೆಲ್ಲ ಖಾತೆಗಳಿದ್ದಾವೆ ಈ ಒಂದು ಬ್ಯಾಂಕ್ಗಳಲ್ಲ. ಈ ಬ್ಯಾಂಕ್ ಖಾತೆಗಳಲ್ಲೇ 40 ಕೋಟಿ ಏನದೋ ಇವೆಲ್ಲ ಜನಧನದವರು ಇದ್ದಾರೆ. ಇವ್ರಿಗೆ ಎಷ್ಟು ಅಂತಿದ್ದಾರೆ ಅಂತ ಲೆಕ್ಕ ತೆಗೆದಾಗ ಇವರು ಭಾಳಷ್ಟು ಕಡಿಮೆ ದುಡ್ಡು, 50,000 ಒಳಗಿದೆ, ಒಂದು ಸಾಲ ಕೊಟ್ಟು ನಾವು ಕೊಟ್ಟಿದ್ದೀವಪ್ಪ ಸಾಲ ಅಂತ ತೋರಿಸ್ತಾರೆ. ಉಳಿದು ಮ್ಯಾಕ್ಸಿಮಮ್ ಎಲ್ಲ ಒಂದು ಮೇಲ್ಜಾತಿಯ ಬಡವರು ಅನ್ಬೋದು ಅಥವಾ ಮೇಲ್ವರ್ಣೀಯ ಜನ್ಯ ಜಾತಿಗಳಾಗಿರ್ಬೋದು ಅವ್ರಿಗೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ ಅನ್ನೋದು ಆ ರೆಕಾರ್ಡ್ಗಳಿಂದ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಅಂದರೆ ಇದು ಕೇವಲ ಕಣ್ಣು ಒರೆಸುವುದಂತರ ಅಂತ. ಹೀಗಾಗಿ ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲ, ನಿರುದ್ಯೋಗ ಹೆಚ್ಚಾಗಲಿ ದಿನದಿಂದ ದಿನಕ್ಕೆ ಇವರು ಖರ್ಚು ಮಾಡಿ ತೋರಿಸಿ ತೋರಿಸ್ತಾ ಇರ್ತಾರೆ. ಈಗ ನೋಡಿರಿ, ಮತ್ತು ಮುಂದಿನ ಒಂದು ಏನಪ್ಪ ಅಂದರೆ ಒಂದು 100 ದಿನಕ್ಕೆ ಅದಕ್ಕೂ 15 ಲಕ್ಷ ಕೋಟಿ ರೂಪಾಯಿ ಖರ್ಚದ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಅಲ್ಲೂ ಇದೆ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥದ್ದು. ಅಂದರೆ ಈ ಕಾರ್ಪೊರೇಟ್ಗಳ ಕೈಯಲ್ಲಿ ಅರ್ಥ ವ್ಯವಸ್ಥೆಯನ್ನು ಕೊಟ್ಟ ಎಲ್ಲರೂ ಇವತ್ತೇನು ಮಾಡಿಸೋದು ಕಾರ್ಪೊರೇಟ್ ಮೂಲಕ ಮಾಡಿಸುವಂಥ ಪರಿಸ್ಥಿತಿ. ರಾಜ್ಯ ವಸತಿ ಕಾರ್ಪೊರೇಟ್ಗಳೇ ಬೆನ್ನಬೇಕು. ಮತ್ತು ಹಂಗಂದ್ರೆ ರಾಜ್ಯ ಸರ್ಕಾರಗಳು ಯಾಕೆ ಜನಸೇವೆಯನ್ನು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಸ್ವತಃ ಕೇಂದ್ರ ಸರ್ಕಾರ ಅಲ್ಲಿಯ ಮಂತ್ರಿಗಳು ನೇರವಾಗಿ ಮಾಡಲಾರದ ಈ ಅರ್ಥ ವ್ಯವಸ್ಥೆಯನ್ನು ಕಾರ್ಪೊರೇಟ್ಗಳ ಮೂಲಕ ಮಾಡಿಸಿದಾಗ ಸರ್ ಕಮಿಷನ್ ಹೊಡ್ಕೊಂಡು ಹೋಗಿಬಿಡ್ತಾರೆ ಅವರು. ಆರ್ಥಿಕವಾಗಿ ಯಾವಾಗಲೂ ಕೇಂದ್ರ ಬಲಿಷ್ಠವಾಗಿ ಉಳಿದುಬಿಡ್ತದೆ ಮತ್ತು ಅವ್ರ ಪಾಲನ್ನು ಈ ರಾಜ್ಯಗಳಿಗೆ ಕೊಡೋದಿಲ್ಲ, ತಮ್ಮ ರಾಜ್ಯಗಳಿಗೆ ಕೊಡ್ತಾರಿಲ್ಲ ಅಂತಲ್ಲ. ಆದರೂ ಸಹಿತ ಅದು ಅಲ್ಲಿ ಮೋದಿ ಮತ್ತು ಶಾ ಅವ್ರ ಮುಖಾನೇ ಕಾಣಬೇಕು ಈ ಒಂದು BJP ಆಡಳಿತ ರಾಜ್ಯಗಳಲ್ಲೇ. ಹೀಗಾಗಿ ಇವತ್ತಿನ ಈ ಸ್ಥಿತಿಯೊಳಗೆ ಈ ಒಂದು ಇಡೀ ದೇಶದಲ್ಲಿ ಇವತ್ತಿನ ಹೇಳ್ತಾ ಇದ್ದಾರೆ 1 ನೇಷನ್ 1 ಎಲೆಕ್ಷನ್ ಹೀಗೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇಂಡೈರೆಕ್ಟ್ಲಿ 1 ನೇಷನ್ ಆಗಿ ಹೋಗಿಬಿಟ್ಟದೆ, ಇವತ್ತು 1 ವೋಟಿಂಗ್ ಆಗ್ಬೋದು. ಇವತ್ತು ಹೇಳ್ತಾ ಇದ್ದಾರೆ ಇವಾಗ ಖರ್ಚು ಭಾಳ ಬರ್ತದಪ್ಪ ಮೇಲ್ಮೇಲೆ ಚುನಾವಣೆ ಮಾಡೋದ್ರಿಂದ, ಹಾಗೆ ಹೀಗೆ ಆರ್ಗ್ಯುಮೆಂಟ್ ಮಾಡಿ ಮೊನ್ನೆ ಕೋವಿಂದ್ ಅವರು ಏನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಈ ಒಂದು ರಾಷ್ಟ್ರಪತಿ ಅವರಿಗೆ, ಅದರಿಂದ ದುಡ್ಡು ಉಳಿತದೆ ಮತ್ತು ದೇಶ ಒಂದಾಗಿ ಉಳಿತದೆ ಏನೋ ವಾದ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಈ 10 ವರ್ಷದ ಆಳಿದ್ದೆಲ್ಲ ಏನಪ್ಪ ಅಂತಂದರೆ ಹೇಗೆ ಅದು ಹೇಗೆ ಬಂದರೂ ಮೋದಿ ಅವ್ರ ಕಣ್ಣು ಮುಂದೆ ಬಂದು ಹೋಗಬೇಕು, ಅವ್ರ ಮುಂದೆ ನಿಲ್ಲಬೇಕು ಎಲ್ಲ ರಾಜ್ಯಗಳು ಅನ್ನುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂದಾಗ ಈ ಫೆಡರಲ್ ಸ್ಟ್ರಕ್ಚರ್ ಅನ್ನೋದ್ರಲ್ಲಿ ಏನು ಅರ್ಥದ ಅಂತ. ಇವತ್ತು ನೋಡ್ರಿ, ನಮ್ಮ ಟ್ಯಾಕ್ಸ ನಮಗೆ ಕೊಡುವಾಗ ಬರೀ 100 ರೂಪಾಯಿ ಅಥವಾ 1 ರೂಪಾಯಿ 13 ಪೈಸೆ ಕೊಡ್ತಾರಪ್ಪ ಅಂತಂದ್ರೆ ಇದು ಹೆಂಗೆ ಬದುಕಬೇಕು ಸ್ಟೇಟ?
ಇವ್ರು ಇರುತ್ತಂತ ರೆವೆನ್ಯೂ ಎಲ್ಲಿದ್ದು ಬರ್ತದೆ ಸ್ಟೇಟ್ಗಳಿಗೆ. ಇಂಥ ಪ್ರಸಂಗ ದುಡ್ಡಿನ ಮುಖ್ಯ ಇರ್ತದೆ ಯಾವುದು ಯೋಜನೆಗಳಿಗೆ. ಆ ಯೋಜನೆಗೆ ದುಡ್ಡೇ ಬರಲಿಲ್ಲಪ್ಪ ಅಂತಂದ್ರೆ ಸಹಜವಾಗಿ ಈ ರಾಜಕಾರ ಕೊಡ್ಬೇಕಾಗ್ತಾ ಆಗ್ತಾ ಹೋಗ್ತಾವೆ, ವಿರೋಧ ಪಕ್ಷಗಳು ಬೇಕಾಗ್ತಾ ಆಗ್ತಾ ಹೋಗ್ತಾವೆ. ಇದನ್ನೆಲ್ಲ ನಾವು ಗಮನಿಸಿದಾಗ ವಿಶೇಷವಾಗಿ ನಮ್ಮ ಮೋದಿ ಮತ್ತು ಶಾರ್ ಅವರು ಇವತ್ತು ಯಾವುದೋ ರೂಪದಿಂದ ಸಹಿತ ತಮ್ಮ ಹಿಡಿತವನ್ನು ಈ ಕಾರ್ಪೊರೇಟ್ಗಳ ಮೂಲಕ ಹಿಡಿತಾ ಸಾಧಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲೇ ನಮ್ಮ ಪಿ ಎಸ್ ಗಳಾಗಿರ್ಬೋದು ಮತ್ತಿರಬಹುದು ಲಾಭದಲ್ಲಿದ್ದಂಥ ಪಿ ಎಸ್ ಗಳು ಸಹಿತ ಕೊಟ್ಬಿಟ್ಟಿದ್ದಾರೆ ಪ್ರಾಣದವರಿಗೆ. ಪ್ರೈವಟೈಸೇಷನು ಡಿಮೊನಟೈಸೇಷನು ಅಥವಾ ಇನ್ನೊಂದು ನಿಮಗೆ ಗೊತ್ತದ ಈ ಒಂದು ವಿಷಯದಲ್ಲೇ ಎಲ್ಲ ಖಾಸಗೀಕರಣ ಮಾಡೋ ಜೊತೆಗೆ ಏನಪ್ಪ ಅಂತಂದ್ರೆ ಈ ದೇಶದ ಇಡೀ ವ್ಯವಸ್ಥೆಯನ್ನು ಈ ಖಾಸಗಿಯರು ಕೊಟ್ಟ ಇಡೀ ವ್ಯವಸ್ಥೆ ಆರ್ಥಿಕವಾಗಿ ಕಾರ್ಪೊರೇಟ್ಗಳು ಅಡಿ ನಡೆಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಹೀಗಾಗಿ ಮೋದಿಯವರು ಅದನ್ನು ಯಾವುದೇ ರೂಪದಿಂದ ತಮ್ಮ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇತ್ತು ನೋಡಿದ್ರೆ ಆಡಳಿತಾತ್ಮಕವಾಗಿ ಇಡೀ ದೇಶದ ವ್ಯವಸ್ಥೆನ ಅದರಲ್ಲೂ ಮುಖ್ಯವಾಗಿ ಕೇಂದ್ರದ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ತಮ್ಮ ಕೈಯಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಇವತ್ತು ಯಾವುದೇ ಹೋಗ್ರಿ ನೀವು ಇಲೆಕ್ಷನ್ ಕಮಿಷನ್ಗೆ ಹೋಗ್ರಿ, ಇಡಿಗೆ ಹೋಗ್ರಿ, ಐಟಿಗೆ ಹೋಗ್ರಿ, CBI ಹೋಗ್ರಿ, ಈ ಒಂದು ಬೇರೆ ಅದ್ರ ಜೊತೆ ಇನ್ನುಳಿದ ಎಲ್ಲ ಡಿಪಾರ್ಟ್ಮೆಂಟ್ CAG ಆಗಿರ್ಬೋದು ಮತ್ತು ಇನ್ನುಳಿದ ಯಾವುದೋ ಆಗಿರ್ಬೋದು ಯಾವುದೂ ನಿಮಗೆ ಕಾಣೋದೇ ಇಲ್ಲ. ಮತ್ತು ಸರ್ವೇನು ಮಾಡಿಸ್ತಾ ಇಲ್ಲ ಅಂದ್ಕೊಂಡು ಜನಸಂಖ್ಯೆ ಎಷ್ಟದ ಗೊತ್ತಿಲ್ಲ, ಏನು ನಡೀತದ ಗೊತ್ತಿಲ್ಲ, ಯಾರಿಗೇನು ಮುಟ್ಟೋದು ಗೊತ್ತಾಗೋದಿಲ್ಲ. ಇವೆಲ್ಲ ನೆಲೆಗಟ್ಟಿನಲ್ಲ ಮೋದಿಯವರು ಇವತ್ತೇನಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಇಡೀ ದೇಶದ ವ್ಯವಸ್ಥೆಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಇವತ್ತು ನಾವು ಸಹಜವಾಗಿ ನೋಡ್ತೀವಿ ನಮ್ಮ ಸಮಾಜದಲ್ಲೇ ದುಡ್ಡು ಇದ್ದಂಥವ್ರು ಯಾವುದೇ ಜಾತಿ ಸಂಬಂಧಿಸಿರಲಿ ಎಲ್ಲೂ ಇರಲಿ ಏನೂ ಇರಲಿ ಅವ್ರು ದೊಡ್ಡಪ್ಪ ಆಗಿ ದೊಡ್ಡವರಾಗಿ ಕಾಣ್ತಾ ಇರ್ತಾರೆ. ಆ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ತಮ್ಮ ಮೂಗಿನೇರ ತೆಗೆದುಕೊಂಡಿರುವಂಥ ಮೋದಿಯವರು ರಾಜ್ಯಗಳನ್ನು ತಮಗೆ ಬೇಕಾದಂಗೆ ಡ್ಯಾನ್ಸ್ ಮಾಡಿಸ್ತಾರೆ. ಅದ್ರ ಜೊತೆಗೆ ತಮ್ಮದೇ ಅಂತ ತಮ್ಮ ಪಕ್ಷದ ಒಂದು ಆಡಳಿತದಲ್ಲಿ ಅಂತ ಪ್ರಶ್ನೆಯೂ ಇಲ್ಲ. ಮತ್ತು ಹೀಗಾಗಿ ಇವತ್ತು ನಮ್ಮ ದೇಶಕ್ಕೆ ಸಾಲನೂ ಬೆಳೀತಾ ಬರ್ತದೆ. ಇವತ್ತೇನು ನಾವು ಆರ್ಥಿಕ ಅಭಿವೃದ್ಧಿ ಆಗಿದ್ದೀವಿ, ನಮ್ಮ 3 ಟ್ರಿಲಿಯನ್ 4 ಟ್ರಿಲಿಯನ್ ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಎಲ್ಲ ಆರ್ಥಿಕ ಅಭಿವೃದ್ಧಿ ಯಾರದಪ್ಪ ಅಂದ್ರೆ ಈ ಕಾರ್ಪೊರೇಟ್ಗಳದ್ದು. ಇವರು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದಂಗೆ ಅಲ್ಲರಿ, ಈ ಥರ ಇಟ್ಕೊಂಡು ನಾವೆಲ್ಲರೂ ಇದನ್ನು IMF ಹೇಳಿದಂಥದ್ದು. ನೀವು ಯಾವುದೋ ಒಂದು 4 ಜನರನ್ನು ಈ ಕಾರ್ಪೊರೇಟ್ಗಳು ಶ್ರೀಮಂತರನ್ನು ತೋರಿಸ್ತಾರೆ, ಇಡೀ ದೇಶ ಅಭಿವೃದ್ಧಿ ಆಗಿದೆ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿನೂ ಈ ದೇಶದಲ್ಲೇ ಅವನ ಇನ್ಕಮ್ ಹೆಚ್ಚಾಗಬೇಕಿಲ್ಲ. ಒಂದು ಕಡೆ ಜಗತ್ತಿನ 5 ನಂಬರ್ ದೇಶ ಅಂತ ಹೇಳ್ಬೋದು ನಾವು ಆರ್ಥಿಕವಾಗಿ. ಅದರಲ್ಲಿ 200-300 ಇವರು ಕಾರ್ಪೊರೇಟ್ಗಳು ಅವ್ರಿಗೆ ಅನುಕೂಲ ಆಗುವಂಥ ಜನರು ಕೂಡಿಕೊಂಡು ಒಟ್ಟು ಕೇವಲ 10% ಜನ ಇಡೀ ದೇಶದ ಅರ್ಥವ್ಯವಸ್ಥೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಈ ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. 4 ಟ್ರಿಲಿಯನ್ ಮಾಡಿರಿ, ಮತ್ತೇನೋ ಮಾಡಿರಿ. ಮತ್ತು ಇನ್ನೊಂದಿಲ್ಲ, ಭಾಳ ಸೂಕ್ಷ್ಮ ಗಮನಿಸ್ಬೇಕಂತ ವಿಷಯ ಏನಪ್ಪ ಅಂತಂದ್ರೆ ಈಗ ಬ್ಯಾಂಕ್ಗಳು ಇಷ್ಟೆಲ್ಲ ರಿಟರ್ನ್ ಆಫ್ ಮಾಡಿದಾವೆ, ಸಾಲ ಮಾಫ್ ಮಾಡಿದಾವೆ, ಎಲ್ಲ ಮಾಡಿದ್ದಾರೆ. ಆದರೂ ಸರ್ಕಾರಕ್ಕೆ ಇವರಿಂಥವ್ರು ವರ್ಷದ ಜಿಬ್ಡಿಯಲ್ಲಿ ಲಾಭ ಬಂದಿರೋದು ಲಾಭ ಕೊಡ್ತಾ ಇದ್ದಾರೆ. ಇದನ್ನು IMF ಸಹಿತ ಅಷ್ಟರಿಂದ ನೋಡ್ತಾ ಇದ್ದಾರೆ. IMF ಆಗಿರ್ಬೋದು, ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಇದು ಹೆಂಗೆ ಸಾಧ್ಯಪ್ಪ? ನಮ್ಮ ನಮ್ಮ ದೇಶಗಳಲ್ಲಿ ನಮ್ಮ ಬ್ಯಾಂಕ್ಗಳು ಲಾಸ್ನಲ್ಲಿದ್ದಾವೆ, ಅದು ನಡೆಸುವುದು ಕಷ್ಟ ಆಗಿದೆ. ಅಂಥ ಪ್ರಸಂಗದಲ್ಲಿ ಇಲ್ಲಿ RBI ಇಲ್ಲಿ ರಿಟರ್ನ್ ಅಪ್ ಮಾಡಿ ಮತ್ತೆಲ್ಲ ಮಾಡಿ ಕೊನೆಗೆ ಲಾಭದ ಹಣವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ, ಸರ್ಕಾರ ನಡೆಸ್ತಾ ಇದ್ದಾರೆ ಅಂದ್ರೆ ಏನು ಮಾಡ್ತಾ ಇದ್ದಾರೆ ಅಂತ ಜಾದೂ ಇಲ್ಲಿ ಅಂತ. ಯಾಕಂದರೆ 16 ಲಕ್ಷ ಕೋಟಿ ರೂಪಾಯಿಗಳು ರಿಟರ್ನ್ ಅಪ್ ಮಾಡಿದರು, ಹಾಳಿ ಹರಿದಾಗಿಸ್ಬಿಟ್ಟು ಲೋನ್ಗಳದ್ದೆಲ್ಲ, ಆದರೂ ಇವತ್ತು ಬ್ಯಾಂಕ್ ಲಾಭದಾಗಿದ್ದಾವ ಅಂತೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಇವೆಲ್ಲದರಲ್ಲಿ ಏನೋ ಒಂದು ಮ್ಯಾನಿಪುಲೇಟ್ ಆಗ್ತಾ ಇದೆ ಇಲ್ಲಿ ಈ ದೇಶದಲ್ಲೇ. ಹೀಗಾಗಿ ಈ ದೇಶದ ಇಲ್ಲಿ ಬಡತನ ಹಂಗೆ ಬೆಳೆತನ ನಡೆದಿದೆ, ನಿರುದ್ಯೋಗ ಅದೇ ರೀತಿ ಬೆಳೆತನ ಹೊಂಟದ. ಮತ್ತು ನಿರುದ್ಯೋಗ ಜೊತೆಗೆ ಇಲ್ಲಿ ನಿಮಗೂ ಗೊತ್ತದ ಈ ದೇಶದ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ ಬಡವ ಇನ್ನಷ್ಟು ಬಡವಾಗ್ತಾ ಹೋಗುವಂಥ ಪ್ರಸಂಗ ಆಗಿದೆ. ಇವತ್ತು ನಮ್ಗೆ ಒಂದು ಅಂದಾಜು ರೂಪಾಯಿ ಈಗ ನಿಮ್ಗೆ ಹಲವು ಸಲ ಹೇಳಿದ್ದೀನಿ, 201 ಲಕ್ಷ ಕೋಟಿ ರೂಪಾಯಿ ಸಾಲ ಅಂದಾಗೈತಿ ನಮ್ಮ ಮನಮೋಹನ್ ಸಿಂಗ್ರ ಈ ಸರ್ಕಾರನ ಬಿಟ್ಟು ಹೋಗುವ ಮುಂದೆ 2014ರಲ್ಲೇ 54 ಲಕ್ಷ ಕೋಟಿ ರೂಪಾಯಿ ಸಾಲ ಇದ್ದು ಇವತ್ತು ಎಷ್ಟು ಪಟ್ಟು ಹೆಚ್ಚಾಯಿತು ನೀವು ಲೆಕ್ಕ ಮಾಡ್ತಾ ಇರ್ರಿ. ಇದೆಲ್ಲ ಇಷ್ಟೆಲ್ಲ ಇದ್ದರೂ ಇವತ್ತು ಜಗದ್ಗನ್ನಾಗ ಲಾಸ್ ಅಂತ ಕಾಣೋದಿಲ್ಲ. ಇಲ್ಲಿ ಬಡತನ ಹೊರಗೆ ತೋರಿಸ್ದಂಗೆ ಹೋಗುವಂಥ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದಾರೆ ಅಂತ ಅನ್ಬೋದು ನಾವು. ಯಾಕಂದರೆ ಮತ್ತು ಅದ್ರ ಜೊತೆಗೆ ರಾಜ್ಯಗಳು ಸಹಿತ ಒಂದೇ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಸಹಿತ ಕೇಂದ್ರದ ಮುಂದೆ ಈ ಅಂಗೈ ಚಾಚಿ ನಿಲ್ಲುವಂಥ ಪರಿಸ್ಥಿತಿ ತಪ್ಪಿಲ್ಲ. ಹೀಗಾಗಿ ಇಡೀ ದೇಶದ ಒಟ್ಟು ಅಭಿವೃದ್ಧಿ ಆಗುವುದು ಕೇವಲ ಕಾರ್ಪೊರೇಟ್ ಮತ್ತು ಬಂಡವಾಳಶಾಹಿಗಳು ಮತ್ತು ಅಧಿಕಾರಶಾಹಿಗಳು ಮಾತ್ರ ತಿಳ್ಕೊಂಡಾಗ ಅಧಿಕಾರಶಾಹಿ ಮಾತು ಬಂದಾಗ ಇವತ್ತಿನ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಮತ್ತೆ ಆಗಿರ್ಬೋದು ಇಡೀ ದೇಶದ ಅರ್ಥ ಇದು ಆಡಳಿತಶಾಹಿ ಏನಾದ್ರೆ ಮೋದಿಯವರ ಮುಗುದಾನ ಬಿಟ್ಟು ಅಲ್ಲಾಡ್ತಾ ಇಲ್ಲ ಅನ್ನೋ ಸಹಿತ ಅಷ್ಟ ಸತ್ತದ. ಹೀಗಾಗಿ ಮೋದಿಯವರು ಇವತ್ತು ಸೋತರು ಸಹಿತ ಇಡೀ ದೇಶದ ಹಿಡಿತವನ್ನು ಬಿಟ್ಟು ಕೊಡುವುದಿಲ್ಲ ಅನ್ನೋದು ಮುಂದಿನ 4 ವರ್ಷದವರೆಗೆ ಅನ್ನೋ ಸ್ಪಷ್ಟ ಆಗಿ ಕಾಣ್ತಾ ಇದೆ. ಇದಕ್ಕೆ ನೀವೇನಂತೀರಿ?
ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೆ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಅದಕ್ಕೆ ಅಲ್ಲಿ ಕಾಮೆಂಟ್ ಮಾಡಿ ಬಿಡ್ಲಿಕ್ಕೆ ಹೋಗ್ಬಾರ್ರಿ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗು ನಿಲ್ಲಿಸ್ಬೇಕು ಅಂತ ಹೇಳ್ತಾ ಹೇ ಶೇತಾರಾಮ್, ಇದು ಸತ್ಯದ ಕೈಗಿರಲಿ, ವಂದನೆಗಳು.